ಮೊದಲನೇದಾಗಿ ನಮ್ಮ ಭಾರತೀಯ ಕಿಸಾನ್ ಸಂಘಕ್ಕೆ ಅಭಿನಂದಿಸ್ತೇನೆ. ಭಾರತೀಯ ಕಿಸಾನ್ ಸಂಘ ಇವತ್ತು ಪಕ್ಷಾತೀತವಾಗಿ ಎಲ್ಲ ಮಠಾಧೀಶರುಗಳ ನೇತೃತ್ವದಲ್ಲಿ ನಮ್ಮೆಲ್ಲರನ್ನ ಜೊತೆ ಸೇರಿಸಿ ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ ದೇಶಕ್ಕೆ ನಮ್ಮ ಧ್ವನಿಯನ್ನ ತಲುಪಿಸುವಂತ ಒಂದು ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಅವರಿಗೆ ಭಾರತೀಯ ಕಿಸಾನ್ ಸಂಘದ ಎಲ್ಲ ಹಿರಿಯರಿಗೆ ಪ್ರಮುಖರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಹೋರಾಟದಲ್ಲಿ ಭಾಗಿಯಾಗಿರುವಂತ ಸ್ವಾಮೀಜಿಗಳನ್ನ ನೋಡಿದ್ರೆ ನಮ್ಮ ಜವಾಬ್ದಾರಿ ಎಷ್ಟು ಹೆಚ್ಚಾಗ್ತಾ ಇದೆ ಅನ್ನೋದು ಅರಿವಾಗತ್ತೆ. ಸ್ವಾಮೀಜಿಗಳೇ ಸ್ವತಃ ರಸ್ತೆಗೆ ಇಳಿದು ಪಾದಯಾತ್ರೆಯನ್ನು ಮಾಡಿ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೋರಾಟದ ಮುಂಚೂಣಿಯಲ್ಲಿದ್ದಾರೆ ಅಂದ್ರೆ ನಾವೆಲ್ಲ ಅದೃಷ್ಟವಂತರು, ಮತ್ತು ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗತ್ತೆ ಅನ್ನುವಂತ ಒಂದು ನಂಬಿಕೆಯನ್ನ ವಿಶ್ವಾಸವನ್ನ ನಾವು ವ್ಯಕ್ತಪಡಿಸಬಹುದಾದಂತಹದ್ದು. ಬಂಧುಗಳೇ, ಸ್ವಾಮೀಜಿಗಳಾಗಿ ನಾವು ಎಷ್ಟು ಆಭಾರಿ ಆದರೂ ಕಡಿಮೆ. ಯಾವತ್ತು ಯಾವತ್ತು ಪ್ರಜಾಪ್ರಭುತ್ವದಲ್ಲಿ ಒಂದು ಜನವಿರೋಧಿಯಾದಂತ ರೈತ ವಿರೋಧಿಯಾದಂತ ನಿಲುವನ್ನ ಸರ್ಕಾರ ತೆಗೆದುಕೊಳ್ಳುತ್ತೋ ಪ್ರಜಾಪ್ರಭುತ್ವದ ಯಶಸ್ಸು ಎಲ್ಲಿದೆ ಅಂತ ಕೇಳಿದ್ರೆ ನಾವು ಪ್ರಜೆಗಳು ನಮ್ಮ ಧ್ವನಿಯನ್ನ ನಾವು ಸರ್ಕಾರದ ವಿರುದ್ಧ ಅದನ್ನ ಎತ್ತಿದಾಗ ಅದರೊಳಗೆ ಪ್ರಜಾಪ್ರಭುತ್ವದ ಯಶಸ್ಸು ಇದೆ. ಇವತ್ತು ಸರ್ಕಾರ ಈ ಕಾಯ್ದೆಯ ಮೂಲಕ ನಮಗೆ ಅನ್ಯಾಯ ಮಾಡ್ತಾ ಇದೆ, ನಮಗೆ ದ್ರೋಹ ಮೋಸ ಮಾಡ್ತಾ ಇದೆ. ನಮ್ಮ ನಾಡಿನ ರೈತರ ಒಂದು ಹಕ್ಕನ್ನ ಕಸಿತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಸರ್ಕಾರದ ಈ ಒಂದು ರೈತ ವಿರೋಧಿಯ ನಿಲುವಿನ ಬಗ್ಗೆ ನಾವು ಧ್ವನಿಯನ್ನ ಎತ್ತಬೇಕಾದಂತಹದ್ದು ಅತ್ಯಗತ್ಯ ಇದೆ. ಪ್ರಜಾಪ್ರಭುತ್ವ ಇವತ್ತಿಗೂ ಜಾಗೃತವಾಗಿದೆ ಅನ್ನೋದನ್ನ ಈ ಹೋರಾಟದ ಮೂಲಕ ನಾವೆಲ್ಲ ನಾಡಿನ ಜನತೆಗೆ ತೋರಿಸ್ಕೊಡೋದಕ್ಕೆ ಸಾಧ್ಯ ಆಗಿದೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಇನ್ನೇನು ಹೆಚ್ಚು ಹೇಳೋದಿಲ್ಲ. ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಕ್ ಕಾಯ್ದೆಯ ಬಗ್ಗೆ ತಿದ್ದುಪಡಿಯನ್ನ ತಂದಾಗ ಕೇಂದ್ರದಲ್ಲಿ ಪ್ರತಿಪಕ್ಷಗಳು ಅದನ್ನು ವಿರೋಧಿಸಿದ್ವು, ಅದಕ್ಕೆ ಚರ್ಚೆ ಆಗಬೇಕು ಅಂತ ಹೇಳಿದ್ರು. ಹಾಗಾಗಿ ಜಾಯಿಂಟ್ ಸೆಲೆಕ್ಷನ್ ಕಮಿಟಿಯ ಮೂಲಕ ಅದು ಚರ್ಚೆ ನಡೀತಾ ಇದೆ. ಆದರೆ ಈ ಅವಧಿಯಲ್ಲೇ ತರಾತುರಿಯಲ್ಲಿ ಕರ್ನಾಟಕದ ಸರ್ಕಾರ ಅದನ್ನ ಕಾಲಂ ನಂಬರ್ 11 ದಾಖಲಿಸಿಕೊಂಡು ಕಾನೂನಿನ ವ್ಯಾಪ್ತಿಯಲ್ಲಿ ಮುಂದೆ ಹೋರಾಟಕ್ಕೆ ಅನುಕೂಲ ಆಗಲಿ ಅಂತ ಅದು ತರಾತುರಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದೆ. ಜಮೀರ್ ಅಹಮದ್ ಅವರೇ, ನೆನಪಿಟ್ಕೊಳ್ಳಿ, ಈ ರಾಜ್ಯದ ಈ ದೇಶದ ರೈತರ ಭೂಮಿಯನ್ನ ಮುಟ್ಟೋದಕ್ಕೋದ್ರೆ ನಿಮಗೆ ಅಧಿಕಾರದಲ್ಲಿ ಅವಕಾಶ ಇಲ್ಲ ಮುಂದಿನ ದಿನಗಳಲ್ಲಿ. ಅಷ್ಟೇ ಅಲ್ಲ, ನಿಮಗೆ ಭವಿಷ್ಯದಲ್ಲಿ ಅನೇಕ ಸವಾಲನ್ನು ನೀವು ಎದುರಿಸಬೇಕಾದಂತಹ ಸ್ಥಿತಿ ಬರುತ್ತೆ. ನಮ್ಮ ಬಗ್ಗೆ, ರೈತರೊಬ್ಬ ಸಮುದಾಯದ ಬಗ್ಗೆ ಎಷ್ಟು ಬೇಜವಾಬ್ದಾರಿಯುತವಾಗಿ ಹಗರವಾಗಿ ನೀವು ಮಾತನಾಡಿದ್ದೀರಿ ಅನ್ನೋದನ್ನು ನಾವು ನೋಡಿದ್ದೇವೆ. ಇದನ್ನು ನಾವು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೋರಾಟ 1974 ಗೆಜೆಟ್ ರದ್ದಾಗಬಹುದು. ಸ್ವಾಮೀಜಿಗಳು ಚೆನ್ನಾಗಿ ಮಾತನಾಡುವಾಗ ಹೇಳಿದ್ರು, ಕತ್ತಿಯನ್ನ ಕುತ್ತಿಗೆಗೆ ಬಂದಿದ್ದನ್ನ ಮೇಲೆತ್ತಿ ಕಟ್ಟಿದ್ರೆ ಸಾಲೋದಿಲ್ಲ, ಆ ಕತ್ತಿ ಮೇಲೆ ಇರೋ ಇಲ್ಲ ಅನ್ನೋ ತನಕ ನಮ್ಮ ಹೋರಾಟ ನಡೀಬೇಕು ಅಂತ. ನಮಗೆ 1974 ಆ ಗೆಜೆಟ್ ನೋಟಿಫಿಕೇಶನ್ ರದ್ದಾಗಬೇಕು. ನಮಗೆ 1995 ಮಾಡಿದಂತ 2013 ಮಾಡಿದಂತ ಕಾಯ್ದೆ ಅದು ತಿದ್ದುಪಡಿ ಆಗಲೇಬೇಕು, ಅದು ತಿದ್ದುಪಡಿ ಆಗಲೇಬೇಕು. ಹಾಗಾಗಿ ನಾವು ಪ್ರಧಾನಿ ನರೇಂದ್ರ ಮೋದಿಜಿ ಅವ್ರ ಜೊತೆಗಿರೋಣ. ಅವರು ಕಾಯ್ದೆಯನ್ನ ಯಾವ ತಿದ್ದುಪಡಿಯನ್ನ ತಂದಿದ್ದಾರೋ ಅದು ಸ್ವೀಕಾರ ಆಗಬೇಕು ಅನ್ನುವಂತ ಮಾತನ್ನ ನಾವು ಈ ಸಭೆಯ ಮೂಲಕ ಹೇಳೋಣ ಅಂತ ನಾನು ಹೇಳ್ತಾ ಈ ಹೋರಾಟಕ್ಕೆ ನೇತೃತ್ವವನ್ನು ಕೊಟ್ಟಂತ ಪರಂಪೂಜ್ಯ ಸ್ವಾಮೀಜಿ ಅವರುಗಳಿಗೆ, ನಮ್ಮೆಲ್ಲ ಸ್ತರದ ಜನಪ್ರತಿನಿಧಿಗಳಿಗೆ, ಕೇಂದ್ರದ ಸಚಿವರನ್ನು ಒಳಗೊಂಡ ನಿಮ್ಮೆಲ್ಲರಿಗೆ ನಾನು ಅಭಿನಂದಿಸ್ತಾ ಮಾಧ್ಯಮದವರ ಮೂಲಕ ನಾಡಿನ ಜನವೇ ಜಾಗೃತವಾಗುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ವಿಜಯಪುರ ಪರಿವರ್ತನೆಗೆ ಯಾವತ್ತೂ ಒಂದು ಕೇಂದ್ರ ವಿಜಯಪುರದ ಮೂಲಕವೇ ಈ ಪ್ರತಿಭಟನೆಯ ಕಹಳೆ ಊದಿದ್ದಕ್ಕೆ ಧನ್ಯವಾದವನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ರೈತಪರ ಹೋರಾಟಕ್ಕೆ, ರೈತಪರ ಹೋರಾಟಕ್ಕೆ ನಮಸ್ಕಾರ ಎಲ್ಲರೂ.